ಬಡವರಿಗೆ ಆಹಾರ ಧಾನ್ಯವನ್ನ ಕೊಟ್ಟಿದ್ದಾರೆ, ಆದ್ರೆ ಅದು ಕಳಪೆ. ಪಡಿತರ ವಿತರಣೆಯಲ್ಲಿ ಅಧಿಕಾರಿಗಳು ಮಾಡಿರುವಂತಹ ದೊಡ್ಡ ಎಡವಟ್ಟಿದು. ಪಡಿತರ ತಗೊಳ್ಳೋದಕ್ಕೆ ಅಂತ ಜನ ಬೇರೆ ಬೇರೆ ಕಡೆ, ಈಗ ಬಳ್ಳಾರಿ ಸಿಚುವೇಶನ್ ಅನ್ನ ನೋಡಿದ್ವಿ, ಅದಾದ ನಂತರ ಮತ್ತೊಂದು ಕಡೆ ಕೂಡ ನೋಡಿದ್ವಿ, ಅಲ್ಲಿ ಪಡಿತರ ಕೊಳ್ಳೋದಕ್ಕೆ ಅಂತ ಜನ ಮುಗಿ ಬೀಳ್ತಾ ಇದ್ದಾರೆ, ಎಲ್ಲಿ ಮಿಸ್ ಆಗ್ಬಿಡತ್ತೋ ಅಂತ. ಮತ್ತೊಂದು ಕಡೆ ಪಡಿತರ ಸಿಕ್ಕಿದೆ, ಆದ್ರೆ ಅದು ಕಳಪೆ, ತೀರಾ ಕಳಪೆ. ಅದು ಧೂಳಿನ ರಾಶಿ, ಹುಳುಗಳ ರಾಶಿ. ಆನೇಕಲ್ಲಲ್ಲಿ ನಡೆದಂತಹ ಘಟನೆ, ಬಳ್ಳಾರಿ ರಾಯಚೂರು ಎರಡು ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಇನ್ನು ಪಡಿತರ ಸಿಕ್ಕಿಲ್ಲ, ಜನ ಕ್ಯೂನಲ್ಲಿ ನಿಂತಿದ್ದಾರೆ, ಮುಗಿ ಬೀಳ್ತಾ ಇದ್ದಾರೆ, ಗುಂಪು ಗುಂಪಾಗಿ ನಿಂತಿದ್ದಾರೆ. ಮತ್ತೊಂದ್ ಕಡೆ ಆನೇಕಲ್ಲಲ್ಲಿ ಆಹಾರ ಧಾನ್ಯಗಳನ್ನೇನೋ ಕೊಟ್ಟಿದ್ದಾರೆ, ಆದ್ರೆ ಅದು ಬಳಸೋ ತರ ಖಂಡಿತ ಇಲ್ಲ. ಪಡಿತರ ವಿತರಣೆಯಲ್ಲಿ ಅಧಿಕಾರಿಗಳು ದೊಡ್ಡ ಎಡವಟ್ಟು ಮಾಡಿದ್ದಾರೆ, ಕ್ವಾಲಿಟಿ ಚೆಕ್ ಮಾಡಿಲ್ಲ. ಪಡಿತರ ಗೋಧಿಯಲ್ಲಿ ಧೂಳು ಹುಳಗಳ ರಾಶಿ ರಾಶಿಯೇ ಇದೆ. ಜನರೇ ಶಾಕ್ ಆಗ್ಬಿಟ್ಟಿದ್ದಾರೆ ಈ ತರದ ಧಾನ್ಯಗಳನ್ನ ನೋಡಿ. ಬಳ್ಳಾರಿ ರಾಯಚೂರು ಆನೇಕಲ್ನ ಚಿತ್ರಣವನ್ನ ನೀವು ನೋಡ್ತಾ ಇದ್ದೀರಿ. ರೂಪಾಯಿ ತಗೊಂತಾವ್ರೆ. ರೂಪಾಯಿ ಎಕ್ಸ್ಟ್ರಾ ತಂತಾರ.